ಈ ತರ ಗರ್ಲ್ ಫ್ರೆಂಡ್ ಪ್ರತಿಯೊಬ್ಬ ಹುಡುಗನ ಕನಸು ಅಂತ ಹೇಳಿದ್ರು. ಹೌದಾ ಸಾಹಿತ್ಯ? ಮೊದಲನೇದಾಗಿ ಬಂದಿರತಕ್ಕಂಥ ಎಲ್ಲ ಮಾಧ್ಯಮ ಮಿತ್ರರಿಗೆ, ನನ್ನ ಸಿನಿಮಾದ ನನ್ನ ಸಹಕಲಾವಿದರಿಗೆ, ನಿರ್ಮಾಪಕರಿಗೆ, ನಿರ್ದೇಶಕರಿಗೆ, ಎಲ್ರಿಗೂ ಕೂಡ ನಮಸ್ಕಾರ. ಎಸ್, ಗಜಾನನ ಆ್ಯಂಡ್ ಗ್ಯಾಂಗ್ ನೀವು ಹೇಳಿದಾಗೆ ಖಂಡಿತವಾಗ್ಲೂ ಒಂದು ಬ್ಯೂಟಿಫುಲ್ ಜರ್ನಿ. ಬಹುಶಃ ಸುಮಾರು ವರ್ಷಗಳೇ ಕಳೆದು ಹೋಗಿದೆ ಒಂದು ಕಾಲೇಜ್ ಬೇಸ್ ಇಟ್ಕೊಂಡು ಒಂದು ಕಾಲೇಜ್ ಗ್ಯಾಂಗ್ ಸ್ಟೋರಿ ಬಂದು. ಬಹುಶಃ ಆ ಕೊರತೆನ ಗಜಾನನ ಆ್ಯಂಡ್ ಗ್ಯಾಂಗ್ ಖಂಡಿತವಾಗ್ಲೂ ನೀಗಿಸುತ್ತೆ. ಅದೂ ಅಲ್ಲದೆ ಕರೋನಾ ಬಂದ ಮೇಲೆ ಎಷ್ಟೋ ಜನ ಕಾಲೇಜ್ ಅನ್ನೋದನ್ನೇ ಮರ್ತು ಬಿಟ್ಟಿದ್ದಾರೆ. ಎಷ್ಟೋ ಜನ ಕಾಲೇಜ್ ಹೋಗ್ದೇ ಡಿಗ್ರಿ ಕಂಪ್ಲೀಟ್ ಮಾಡಿಬಿಟ್ಟಿದ್ದಾರೆ. ಅಟ್ಲೀಸ್ಟ್ ಅದೆಲ್ಲೋ ಒಂದು ಕಡೆ ಗಜಾನನ ಆ್ಯಂಡ್ ಗ್ಯಾಂಗ್ ಸಿನಿಮಾ ನೋಡುವಾಗ ಕೆಲವರು, ಈಗ ನಾನು ನನ್ನ ಕಾಲೇಜ್ ಡೇಸ್ ಅಥವಾ ನನ್ನ ಕಾಲೇಜ್ ಮೆಮೊರೀಸ್ನ ಕೆಲವೊಂದು ಮಿಸ್ ಮಾಡಿಕೊಂಡೆ. ಹಾಗೆ ಕಾಲೇಜ್ಗೆ ಹೋಗದೆ ಇರೋರು ಇಷ್ಟೆಲ್ಲ ಫನ್ ಇರುತ್ತಾ ಅಂತಲೂ ತಿಳ್ಕೋಬಹುದು. ಆ್ಯಂಡ್ ಇದೇ ಸಂದರ್ಭದಲ್ಲಿ ನನ್ನ ನಿರ್ಮಾಪಕರಾದಂಥ ನಾಗೇಶ್ ಸರ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ಹಾಗೆಯೇ ಅಭಿ ಸರ್, ಈಸ್ ಒನ್ ಆಫ್ ದ ಫೈನೆಸ್ಟ್ ಡೈರೆಕ್ಟರ್ ಐ ಮಸ್ಟ್ ಸೇ. ಬಿಕಾಸ್ ಒಬ್ಬ ನಿರ್ದೇಶಕರಿಗೆ ಯೂಶಲಿ ನಾವು ಏನು ಹೇಗೆ ವರ್ಕ್ ಮಾಡ್ತಾರೆ ಅಂದರೆ ಬರೀ ಕತೆನ ಬೇಸ್ ಇಟ್ಕೊಂಡು ವರ್ಕ್ ಮಾಡೋದೇ ಜಾಸ್ತಿ. ಬಟ್ ಇಲ್ಲಿ ನಾನು ಅಭಿ ಸರಲ್ಲಿ ಒಂದು ನನಗೆ ವೈಯಕ್ತಿಕವಾಗಿ ಇಷ್ಟ ಆಗಿದ್ದು ಅಂದರೆ ಹಿ ವರ್ಕ್ಸ್ ಆನ್ ದ ಕ್ಯಾರೆಕ್ಟರ್ಸ್. ಅಂದರೆ ತುಂಬ ಸಿನಿಮಾಗಳಲ್ಲಿ ನಾವು ಯಾವುದೋ ಒಂದು ಪಾತ್ರ ನಮಗೆ ತುಂಬ ಇಷ್ಟ ಆಗ್ಬಿಡುತ್ತೆ, ಆ ಪಾತ್ರದ ಒಂದು ಇನ್ಸ್ಪಿರೇಷನ್ ತಗೊಂಡು ಕೆಲವೊಬ್ರು ಸಿನಿಮಾನೇ ಮಾಡ್ತಾರೆ, ಕೆಲವೊಬ್ರು ಆ ಹೆಸರನ್ನ ಅವ್ರ ಮಕ್ಕಳಿಗೆ ಇಡ್ತಾರೆ. ಸೊ ಈ ಥರದ ಘಟನೆಗಳು ಅಥವಾ ಈ ಥರದ ವಿಷಯಗಳು ಸಾಕಷ್ಟು ನಮ್ಮ ಸುತ್ತಮುತ್ತ ನಡೀತಿರುತ್ತೆ. ಸೊ ಈ ಸಿನಿಮಾದಲ್ಲಿ ಗಜನ ಪಾತ್ರ ಆಗಲಿ ಅಥವಾ ಸಾಹಿತ್ಯನ ಪಾತ್ರ ಆಗಲಿ, ನೋ ಶಿವ, ಕೃಷ್ಣ, ವಿಷ್ಣು ಆ್ಯಂಡ್ ತುಂಬ ಹುಡುಗಿಯರ್ ಕ್ಯಾರೆಕ್ಟರ್ಸ್ ತುಂಬ ಬರುತ್ತೆ. ಪ್ರತಿಯೊಂದು ಪಾತ್ರನೂ ಅದಕ್ಕೆ ಆದಂತಹ ಅವ್ರ ಲ್ಯಾಂಗ್ವೇಜ್ ಆಗಿರ್ಬೋದು, ಅವರ ಯೋಚನಾ ಲಹರಿ ಆಗಿರ್ಬೋದು, ಅವ್ರು ಯಾವುದೋ ಒಂದು ಸಿಚುವೇಶನ್ ಆದಾಗ ಅವರು ರಿಯಾಕ್ಟ್ ಮಾಡುವಂತಹ ರೀತಿ ಆಗಿರ್ಬೋದು, ಪ್ರತಿಯೊಂದು ವಿಭಿನ್ನ. ಸೊ ಬಹುಶಃ ಅದು ನನಗೆ ಈ ಸಿನಿಮಾದಲ್ಲಿ ಸಾಕಷ್ಟು ಸ್ಪೆಷಲ್ ಅಂತ ಅನ್ನಿಸ್ತು. ಹಾಗೆಯೇ ಅಪ್ಪು ಸರ್ ಹಾಡಿರೋದು ಕೂಡ ಖಂಡಿತವಾಗ್ಲೂ ನಮ್ಮ ಸಿನಿಮಾಗೆ ಒಂದು ದೊಡ್ಡ ಬ್ಲೆಸ್ಸಿಂಗ್. ಸೊ ಓವರ್ಆಲ್ ಆಫ್ಟರ್ ಅ ಲಾಂಗ್ ಟೈಮ್ ಒಬ್ಬ ನಿರ್ಮಾಪಕರು ತುಂಬ ಕಷ್ಟಪಟ್ಟು ತುಂಬ ಪ್ರೀತಿಯಿಂದ ಸಿನಿಮಾ ಮಾಡಿದ್ದಾರೆ. ನಾನು ಯಾವಾಗಲೂ ಹೇಳೋ ಹಾಗೆ ನನ್ನ ಸಿನಿಮಾ ಅಂತಲ್ಲ, ಪ್ರತಿಯೊಂದು ಕನ್ನಡ ಸಿನಿಮಾ ಮೇಲೆ ನಾವೇ ಸಪೋರ್ಟ್ ಮಾಡಿದ್ರೆ ಇನ್ಯಾರು ಅಂದರೆ ಮಾಡೋದಕ್ಕೆ ಸಾಧ್ಯ. ಸೊ ಈ ಥರದೊಂದು ಒಳ್ಳೆ ಸಿನಿಮಾ ಬಂದಾಗ ಕೆಲವೊಂದ್ಸಲಿ ಡ್ಯೂ ಟು ಸೋ ಮೆನಿ ಅದರ್ ಫ್ಯಾಕ್ಟರ್ಸ್ ದೊಡ್ಡ ಮಟ್ಟದಲ್ಲಿ ಪ್ರಮೋಷನ್ ಮಾಡೋದಕ್ಕೆ ಸಾಧ್ಯವೂ ಆಗೋದಿಲ್ಲ. ಹಾಗಂತ ಪ್ರಮೋಷನ್ ಮಾಡದೇನೂ ಇರಲ್ಲ, ಎಷ್ಟಾಗುತ್ತೋ ಎಷ್ಟು ಕ್ರಿಯೇಟಿವ್ ವೇ ಅಲ್ಲಿ ಆಗುತ್ತೋ ಎಲ್ಲ ಮಾಡ್ತೀವಿ. ಬಟ್ ಅಂತಿಮವಾಗಿ ಮಾಧ್ಯಮದವರು ನೀವು ಸಪೋರ್ಟ್ ಮಾಡಬೇಕಾಗತ್ತೆ. ಯೂಟ್ಯೂಬ್ ಚಾನಲ್ಸ್ ಆಗಿರ್ಬೋದು ಅಥವಾ ಬೇರೆ ಬೇರೆ ಮಾಧ್ಯಮದವರಾಗಿರ್ಬೋದು, ನೀವು ಸ್ವಲ್ಪ ಪರ್ಸ್ನಲ್ ಇಂಟ್ರೆಸ್ಟ್ ತಗೊಂಡು ಒಂದೊಳ್ಳೆ ಸಿನಿಮಾ ಓಕೆ ನಮ್ಮ ಅಂದರೆ ನಮ್ಮ ಕೈಯಲ್ಲಿ ಆಗೋದು ಏನು ಅದನ್ನು ಮಾಡಿದ್ರೆ ಖಂಡಿತವಾಗ್ಲೂ ಸಾಕಷ್ಟು ಹೊಸ ಪ್ರತಿಭೆಗಳಿಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ಇನ್ನು ನನ್ನ ಕೋಸ್ಟಾರ್ ಶ್ರೀ ಅವ್ರ ಬಗ್ಗೆ ಹೇಳಬೇಕಂದ್ರೆ ಈಸ್ ಎನ್ ಅಮೇಝಿಂಗ್ ಪರ್ಸನ್ ಆ್ಯಂಡ್ ಸಾಕಷ್ಟು ಹಸಿವಿದೆ. ಆ್ಯಂಡ್ ಐ ಫೌಂಡ್ ಹಿಮ್ ಸೋ ನರ್ವಸ್ ಈವನ್ ವೈಲ್ ಟಾಕಿಂಗ್ ಆ್ಯಂಡ್ ನರ್ವಸ್ ಆ್ಯಂಡ್ ಅವ್ರಿಗೆ ಏನು ಮಾತಾಡಬೇಕು ಜಾಸ್ತಿ, ವಾಸ್ ಥಿಂಕ್ ಯು ವಾಸ್ ಬ್ಲ್ಯಾಂಕ್. ಸೊ ಅಫ್ಕೋರ್ಸ್ ಅಂದರೆ ಲೀಡ್ ಆ್ಯಕ್ಟರ್ಸ್ಗೆ ಅದು ಸಹಜನೇ, ಯಾವಾಗಲೂ ಅದು ಸ್ವಲ್ಪ ಆನೆಸ್ಟಾಗಿ ಹೇಳ್ಬೇಕಂದ್ರೆ ಮೇಲ್ ಲೀಡ್ ಆಕ್ಟರ್ಗಂದ್ರೂ ಇನ್ನೂ ಜಾಸ್ತಿನೇ ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ಆ್ಯಂಡ್ ಆ್ಯಸ್ ಹಿ ಟೋಲ್ಡ್, 4 ವರ್ಷದ ನಂತರ ಅವರು ತೆರೆ ಮೇಲೆ ಬರ್ತಾ ಇದ್ದಾರೆ. ಆಲ್ ದ ಬೆಸ್ಟ್ ರೀ, ಟೆನ್ಷನ್ ಆಗಬೇಡಿ, ಯು ಹ್ಯಾವ್ ಡನ್ ಯರ್ ಬೆಸ್ಟ್, ವಿ ಆಲ್ ಹ್ಯಾವ್ ಡನ್ ಅವರ್ ಬೆಸ್ಟ್, ಒಳ್ಳೇದಾಗುತ್ತೆ. ಆ್ಯಂಡ್ ಎಸ್, ಒನ್ಸ್ ಅಗೇನ್ ನಾನು ಪರ್ಸ್ನಲ್ ಆಗಿ ಎಲ್ಲ ಮಾಧ್ಯಮದವರಿಗೆ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ, ಯೂಟ್ಯೂಬ್ ಚಾನೆಲ್ಸ್ಗೆ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ, ದಯವಿಟ್ಟು ಈ ಥರದೊಂದು ಹೊಸ ಪ್ರಯತ್ನದ ಸಿನಿಮಾಗೆ, ಹೊಸ ನಿರ್ಮಾಪಕರಿಗೆ, ಎಸ್ಪೆಷಲಿ ನಾಗೇಶ್ ಸರ್ ತುಂಬ ತುಂಬ ಜೆನ್ಯೂನ್ ಪರ್ಸನ್, ತುಂಬ ವೆರಿ ಜೆನ್ಯೂನ್ ಸೋಲ್. ಸೊ ಹಾಗೆಯೇ ನಮ್ಮ ಡೈರೆಕ್ಟರ್ ತುಂಬ ಆರಾಮಾಗಿ ಈಸಿಯಾಗಿರ್ತಾರೆ, ಬಟ್ ನನಗೆ ಪರ್ಸನಲ್ ಗೊತ್ತು ಅವ್ರ ಹೃದಯದಲ್ಲಿ ಜ್ವಾಲಾಮುಖಿನೇ ಇದೆ. ಸಾಕಷ್ಟು ಕಷ್ಟಪಟ್ಟು ತುಂಬ ಸ್ಟ್ರಗಲ್ ಮಾಡಿ, ಎಲ್ರಿಗೂ ಗೊತ್ತಿರುತ್ತೆ ಒಂದು ಸಿನಿಮಾ ತೆರೆ ಮೇಲೆ ಬರಬೇಕು ಅಂದರೆ ಫಿನಾನ್ಷಿಯಲ್ ಫ್ಯಾಕ್ಟರ್ಸಿಂದ ಹಿಡಿದು ಇನ್ನು ಭಾಳಷ್ಟು ಫ್ಯಾಕ್ಟರ್ಸ್ಗಳು ಮ್ಯಾಟರ್ ಆಗುತ್ತೆ. ಅದೆಲ್ಲದನ್ನು ಬದಿಗಿಟ್ಟು ಅವರೇ ನಿಂತು ಎಲ್ಲ ಟೆನ್ಷನ್ನ ತಲೆ ಮೇಲೆ ಎಳ್ಕೊಂಡು ತುಂಬ ಕಷ್ಟಪಟ್ಟು ಮಾಡ್ತಾ ಇದ್ದಾರೆ. ಸೊ ಇಂಥ ಸಂದರ್ಭದಲ್ಲಿನೇ ನಿಮ್ಮೆಲ್ಲರ ಸಪೋರ್ಟ್ ಸಾಕಷ್ಟು ಮುಖ್ಯ. ಕೈ ಜೋಡಿಸ್ ಬೇಡ್ಕೋತೀನಿ ಈ ಒಂದು ಸಿನಿಮಾಗೆ, ನಿಮ್ಮೆಲ್ಲರ ಆಶೀರ್ವಾದ ಇರಲಿ. ಥ್ಯಾಂಕ್ ಯು ಸೋ ಮಚ್.